ಒಂದು ನಿಮಿಷ ಹಾ ಹೇಳಿ. ಮಹೇಶ್ ಅವರು ಬಂದು ಏನು ಬೇರೆ ಏನು ಮಾಡ್ಕೊಡೋದು ಅಂತಾನೆ ಬೇಕಿರಲಿಲ್ಲ ಅವರಿಗೆ. ಒಂದು ಗೆದ್ದ ಮೇಲೆ ಅವರು ಪಾರ್ಟಿ ಬಂದು ಏನ ಎತ್ತಲ ಒಂದು ಸಮಸ್ಯೆ ಬಂದು ಒಂದು ಸರ್ಕಲ್ ಬಂದಮ್ಮ ಏನ ಎತ್ತಲ ಅಂತ ಬಂದು ಅವರು ಒಂದು ಪ್ರಚಾರ ಮಾಡಲಿಲ್ಲ ಅವರು. ಬಂದು ಈಗ ಸಂತೆಮರಳಿಗೆ ಮೋದಿ ಅವರೆಲ್ಲ ಬಂದು ಹೋಗಿದ್ರಲ್ಲ ಸರ್ ಕಳೆ ಸಲ ಭಾಷಣ ಎಲ್ಲ ಬಂದಿರು 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 ಸಂತೆಮರಳಿಗೆ ಮೋದಿ ಅವರು ಬಂದಿರು ಎಲ್ಲಾ ಕ್ಯಾಂಡಿಡೇಟ್ ಗಳು ಬಂದಿದ್ರು ಒಂದು ಹೋದ್ರು ಆದ್ರೆ ವೇಸ್ಟ್ ಏ ವರ್ತು ಟೇಸ್ಟ್ ಇಲ್ಲ. ಈ ಬಾರಿ ಸಮೀಕ್ಷೆ ನೋಡಿದ್ರಾ ನಿನ್ನ ಮೊನ್ನೆಲ್ಲ ಲಾಸ್ಟ್ ವೀಕ್ ಇಂದ ಸಮೀಕ್ಷೆ ಏನಾಗಿದೆ ಮೋದಿ ಮೈಸೂರಿಗೆಲ್ಲ ದಿನ ಬೆಂಗಳೂರು ಬಂದು ಅವರು ಯೋಗಾಸನ ಮಾಡಿದ್ರು ಕೂಡ ವೇಸ್ಟ್ ಯಾಕಂದ್ರೆ ಪರಿಸ್ಥಿತಿ ಹಂಗಿದೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಎಲ್ಲರಿಗೂ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅವರು ಈ ಬಾರಿ ಖಂಡಿತ ಬಿಜೆಪಿ ಸರ್ಕಾರನ ಜನ ಯಾರು ಇಷ್ಟಪಡ್ತಾ ಇಲ್ಲ ಸರ್ ಇವರು ಕೊಟ್ಟಿರ್ತಕ್ಕಂಥ ನೋವು ಇವರು ಕೊಟ್ಟಿರ್ತಕ್ಕಂಥ ನಮಗೆ ತೊಂದರೆಗಳು ಅವೆಲ್ಲ ಆಲ್ಟಲ್ಲ ಹಂಗೆ ತುಂಬ ನೋವಾಗ್ಬಿಟ್ಟಿದೆ ಈ ಬಾರಿ ಯಾರಿಗೆ ಈ ಕೂತಲ್ಲ ಇವನು ಕಾಂಗ್ರೆಸ್ಸಿನ ಟಿಕೆಟ್ ಕೊಟ್ಟರು ಕೂಡ ಆಯ್ತಾನೆ ಮಹೇಶ್ ಅವ್ರು ಕೆಲಸ ಮಾಡಿಲ್ವಲ್ಲಿ ಏನು ಮಾಡಿದ್ರು ಮಾಡಿದ್ರೆ ಅಕಸ್ಮೆ ಅವ್ರ ಬಗ್ಗೆ ಹೊಳತನಿಲ್ಲ ಇನ್ನು ಇನ್ನು ಅವ್ರ ಬದಲು ಜಿ ಎನ್ ನಂಜುಂಡಸ್ವಾಮಿ ಅವ್ರು ಇದ್ರೆ ಹೇಳಿ ಅವ್ರ ಬನ್ನಿ ಅವ್ರು ಮಾಡಿರೋದನ್ನ ತೋರಿಸ್ತೀನಿ ಈಗ ನಮ್ಮ ಏರಿಯಾದಲ್ಲಿ ಒಂದೊಂದು ಕೂಡ ಕಾಂಗ್ರೆಸ್ ನಿಂದ ಇದು ಬಿಜೆಪಿಯಿಂದ ಟಿಕೆಟು ಈಗಲೂ ಜಿ ಎನ್ ನಂಜುಂಡಸ್ವಾಮಿ ಅವ್ರಿಗೇನೆ ಆದರೂ ಕೂಡ ಕೆಲಸ ಮಾಡಿದ್ದಾರೆ ಅವರು ಅವರು ಈ ಸಾರಿ ಬರ್ಬೋದು ಹೋಗ್ಬೋದು ಸೆಕೆಂಡ್ರಿ ಒಳ್ಳೆ ಚಿಕ್ಕ ಚಿಕ್ಕ ಹಳ್ಳಿಗೂ ಕೂಡ ಜಿ ನಂಜುಂಡಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ ಅದ್ರಲ್ಲಿ ಎರಡು ಮಾತು ಈಗ ಅವರು ಮಹೇಶ್ ಅವರು ಬಿಜೆಪಿ ಸೇರ್ಕೊಬಿಟ್ರಲ್ಲ ನಾವು ಅದೇ ನೋವು ಮಾಡಿರೋದು ನೋಡ್ರಿ ಬಿಜೆಪಿಗೆ ಸೇರ್ಕೊಂಡಾಗಲೇ ವೇಸ್ಟ್ ಕ್ಯಾಂಡಿಡೇಟ್ ಈಗ ಇಂಡಿಪೆಂಡೆಂಟ್ ಆಗಿ ಇದ್ರೆ ಒಂದು ಬೆಲೆ ಇತ್ತು ಈ ಕಡೆಗಾರು ವಾಲ್ಬೋದಾಗಿತ್ತು ಈ ಕಡೆಗಾರು ವಾಲ್ಬೋದಾಗಿತ್ತು ಈಗ ಈಗ ಮಂಡ್ಯ ಸುಮಾಲತ್ತನ ಎಷ್ಟು ಜನ ಬೇಡಿಕೆ ಇಟ್ಟಿದ್ದಾರೆ ಯಾಕೆ ಸಿದ್ದರಾಮಣ್ಣ ಅವ್ರು ಹಿಂಸೆ ಮಾಡ್ತಾರೆ ಈಚಾರಿ ಬಿಜೆಪಿ ಹಿಂಸೆ ಮಾಡ್ತಾರೆ ಅಂದರೆ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದಿದ್ದಾರೆ ಈಗ ಅವರು ತುಂಬ ಬೆಲೆ ಆದರೂ ಕೂಡ ಅವರಿಬ್ಬರು ಯಾಕಡು ಬರಲ್ಲ ಅವರು ಈಗ ಅಲ್ಲೇ ಅನುಭವ ಆಗ್ಬಿಟ್ಟದೆ ಈಗ ಹೀಗೆ ಇದ್ರೆ ಇದಕ್ಕೆ ಬೆಲೆ ಈಚಾರ ಇವರು ಬೇಡ ಈಚಾರ ಇವರು ಬೇಡ ಬರೋ ಅನುದಾನ ಬರ್ತದೆ ಅವ್ರ ಕೆಲಸ